ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬಂದ್ಬಿಟ್ಟು ಡಿ ಜೆ ಪಾಕೆಟ್ ಟೂ ನ ಬಂದ್ಬಿಟ್ಟು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ಕನ್ನಡದಲ್ಲಿ ಯಾರೂ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು ಯಾರೂ ಹಾಕಿರಲಿಲ್ಲ. ಸೊ ನಮ್ಮ ಚಾನಲಲ್ಲೇ ಫಸ್ಟ್ ಟೈಮ್ ಬರೋದು. ಸೊ ಇದ್ರ ಬಗ್ಗೆ ಡಿ ಜೆ ಕ್ಯಾಮ್ರಾ, ಸೊ ಇದು ಎಷ್ಟು ಪ್ರೈಸು ಮತ್ತು ಇದು ಯಾವಾಗ ತೊಗೊಂಡೆ, ಸೊ ಇದರಲ್ಲಿರೋ ಫೀಚರ್ಸ್ ಏನೇನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಬಂದ್ಬಿಟ್ಟು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದರಲ್ಲಿ ಅಷ್ಟು ಏನು ಫೀಚರ್ಸ್ ಇದೆ, ಇದು ಅಷ್ಟು ಅಮೌಂಟ್ ಕೊಟ್ಟು ತೊಗೊಳೋದಕ್ಕೆ ವರ್ತ ಅಂತ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿರ್ತೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ. ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಕಮೆಂಟ್ನ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಲೆಟ್ಸ್ ಗೆಟ್ ಇಟ್. ಡಿ ಜೆ ಐ ಪಾಕೆಟ್ ಟು, ನಾನು ಡಿ ಜೆ ಐ ಪಾಕೆಟ್ ಟು ತೊಗೊಳೋವಾಗ ಆನ್ಲೈನಲ್ಲಿ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಾನು ಸರ್ಚ್ ಮಾಡೋವಾಗ ನನಗೆ ಬೆಸ್ಟ್ ಪ್ರೈಸ್ ಅಂತ ಅನಿಸಿದ್ದು ಅಮೆಝಾನ್. ಬಟ್ ಆದರೆ ಅಮೆಝಾನಲ್ಲಿ ನನಗೆ ಒಂದು ಚೀಟಿಂಗ್ ನಡೀತು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಪ್ರಾಡಕ್ಟ್ನ ನಾನು ಬ್ಯಾಂಗ್ಳೂರಲ್ಲಿ ಶೇಷಾದ್ರಿ ಪುರಮಲ್ಲಿರೋ ಒಂದು ಶಾಪಲ್ಲೇ ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೆ. ಸೊ ಆ ಶಾಪ್ದು ಡೀಟೇಲ್ಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸಪೋಸ್ ನೀವು ಪರ್ಚೇಸ್ ಮಾಡೋಂಗಿದ್ರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು. ಡಿ ಜೆ ಐ ಬ್ರ್ಯಾಂಡ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಡಿ ಜೆ ಐ ಅನ್ನೋದು ಬಂದ್ಬಿಟ್ಟು ಬಿಗ್ಗೆಸ್ಟ್ ಡ್ರೋನ್ ಮತ್ತು ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ತುಂಬಾ ಬಂದ್ಬಿಟ್ಟು ಕ್ಯಾಮ್ರಾಸ್ ಬಂದ್ಬಿಟ್ಟು ಇವ್ರದ್ದು ಬಂದ್ಬಿಟ್ಟು ಮಾರ್ಕೆಟಲ್ಲಿದೆ. ಸೊ ಎಸ್ಪೆಷಲಿ ಇವರು ಸ್ಪೆಷಲೈಸ್ಡ್ ಎಐ ಪ್ಲಾಟ್ಫಾರ್ಮ್ ಯಾವುದು ಅಂತ ನೋಡಿದ್ರೆ ಕ್ಯಾಮ್ರಾ. ಸೊ ಅದಕ್ಕೆ ನಾನು ಗೋಪ್ರೋಗಿಂತ ಡಿ ಜೆ ಐನ ಪ್ರಿಫರ್ ಮಾಡಿದೆ. ನನ್ನ ಹತ್ರ ಆಲ್ರೆಡಿ ಎರಡು ಈಕನ್ ಆ್ಯಕ್ಷನ್ ಕ್ಯಾಮ್ರಾ ಇದೆ. ಸೊ ಅದಕ್ಕೆ ಥರ್ಡ್ ಟೈಮ್ ಕೂಡ ಅದೇ ಕ್ಯಾಮ್ರಾ ಬೇಡ ಅಂತ ಹೇಳ್ಬಿಟ್ಟು ಆ್ಯಕ್ಷನ್ ಕ್ಯಾಮ್ರಾ ಬದಲು ನಾನು ಈ ಥರ ಪಾಕೆಟ್ ಗಿಂಬಲ್ ಕ್ಯಾಮ್ರಾ ನಾನು ಪರ್ಚೇಸ್ ಮಾಡಿದೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಬಂದ್ಬಿಟ್ಟು ತುಂಬಾ ಐಟಮ್ಸ್ ಇದೆ. ಸೊ ಫಸ್ಟ್ ಓಪನ್ ಮಾಡಿದ ತಕ್ಷಣ ಒಂದು ಬಾಕ್ಸ್ ಇರುತ್ತೆ, ಅದಾದಮೇಲೆ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾ ಪ್ಲಸ್ ಅದರದ್ದು ಪೌಚ್ ಇರುತ್ತೆ. ಅದು ಕೆಳಗಡೆ ಬಂದ್ಬಿಟ್ಟು ಓಪನ್ ಮಾಡಿದ್ರೆ ನಮಗೆ ಮ್ಯಾನ್ಯುವಲ್ ಮತ್ತು ಇನ್ಸ್ಟ್ರಕ್ಷನ್, ಯೂಸರ್ ಗೈಡ್ ಎಲ್ಲನೂ ಬಂದ್ಬಿಟ್ಟು ಕೊಟ್ಟಿರ್ತಾರೆ. ಅದ್ರ ಜೊತೆ ನಮಗೆ ಡಿ ಜೆ ಐದು ಸ್ಟಿಕ್ಕರ್ ಕೂಡ ಇರುತ್ತೆ. ಇಲ್ಲಿಗ ಕೆಳಗಡೆ ನೋಡೋ ಎಲ್ಲ ಐಟಮು ಕ್ರಿಯೇಟರ್ ಕಾಂಬೋದಲ್ಲಿ ಮಾತ್ರ ಬರುತ್ತೆ. ಸೊ ನಾನು ಕ್ರಿಯೇಟರ್ ಕಾಂಬೋ ತೊಗೊಂಡಿರೋದ್ರಿಂದ ನನಗೆ ಸ್ವಲ್ಪ ಅಡಿಷ್ನಲ್ ಆಕ್ಸೆಸರೀಸ್ ಬಂದ್ಬಿಟ್ಟು ಕೊಟ್ಟಿರ್ತಾರೆ. ಇದನ್ನು ಡೂ ಇಟ್ ಆಲ್ ಹ್ಯಾಂಡಲ್ ಅಂತ ಹೇಳ್ತಾರೆ. ಒಂದು ವೈರ್ಲೆಸ್ ಮೈಕ್ ಅಂದ್ರೇ ಒಂದು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಕಂಪಲ್ಸರಿ ಇರಲೇಬೇಕು. ಸೊ ಇದು ಟ್ರಾನ್ಸ್ಮಿಟರ್ ಥರನೂ ರಿಸೀವರ್ ಥರನೂ ಫಂಕ್ಷನ್ ಆಗುತ್ತೆ. ಅದಿಲ್ಲದೆ ಇದರಿಂದ ತುಂಬಾ ಬೆನಿಫಿಟ್ ಇದೆ, ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇದು ಬಂದ್ಬಿಟ್ಟು ವೈರ್ಲೆಸ್ ಮೈಕ್. ಸಪೋಸ್ ನಾವು ಕ್ಯಾಮ್ರಾಯಿಂದ ತುಂಬ ದೂರದಲ್ಲಿಂದ ನಾವು ರೆಕಾರ್ಡ್ ಮಾಡೋರಾಗಿದ್ದರೆ ನಾವು ಮಾತಾಡೋ ಆಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಈ ವೈರ್ಲೆಸ್ ಮೈಕ್ನು ಕೊಟ್ಟಿದ್ದಾರೆ. ಇದು ಕೂಡ ಕ್ರಿಯೇಟರ್ ಕಾಂಬೋದಲ್ಲಿ ಮಾತ್ರನೇ ಬರೋದು. ಇದು ಮತ್ತು ಡೂ ಇಟ್ ಆಲ್ ಹ್ಯಾಂಡಲ್ ಮತ್ತು ಕೆಲವೆಡೆ ಇರೋ ಟ್ರೈಪಾಡ್. ಸೊ ಈ ಆಕ್ಸೆಸರೀಸ್ ಎಲ್ಲನೂ ಬಂದ್ಬಿಟ್ಟು ಕ್ರಿಯೇಟರ್ ಕಾಂಬೋ ಪ್ಯಾಕ್ ತೊಗೊಂಡ್ರೆ ಮಾತ್ರ ಬರುತ್ತೆ. ಇದು ಕ್ಯಾಮ್ರಾ ಒಂದು ಪೊಸಿಷನಲ್ಲಿ ನಿಲ್ಲಿಸಬೇಕು ಅಂದರೆ ಇದನ್ನು ನಾವು ಕನೆಕ್ಟ್ ಮಾಡ್ಕೊಂಡು ಟ್ರೈಪಾಡ್ನ ಬಂದ್ಬಿಟ್ಟು ಕನೆಕ್ಟ್ ಮಾಡಿ ನಿಲ್ಲಿಸ್ಬೋದು. ಸೊ ಕಂಪ್ಲೀಟಾಗಿ ಮೆಟಲಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ತುಂಬ ಚಿಕ್ಕದಾಗಿದ್ದರೂ ತುಂಬಾ ಸಾಲಿಡ್ ಆಗಿದೆ. ಸೊ ಬಾಕ್ಸಲ್ಲಿ ಟೋಟಲಿ ಇಷ್ಟೇ ಐಟಮ್ ಅಂತ ಕೇಳಿದ್ರೆ ಇಲ್ಲ. ಸೊ ಇವಾಗ ಆ ವೈಟ್ ಬಾಕ್ಸ್ನ ಓಪನ್ ಮಾಡಾದ್ಮೇಲೆ ಇನ್ನೂ ತುಂಬ ಆಕ್ಸೆಸರೀಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಒನ್ ಬೈ ಒನ್ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಮೊದಲು ಒಂದು ಟ್ಯಾಗ್ ಒಂದು ಕೊಟ್ಟಿದ್ದಾರೆ. ಸೊ ಇದು ಕ್ಯಾಮ್ರಾ ಜೊತೆ ಕನೆಕ್ಟ್ ಮಾಡ್ಕೊಂಡು ನಮ್ಮ ಕೈಗೆ ಹಾಕ್ಕೊಂಡ್ಬಿಟ್ರೆ ಸಪೋಸ್ ಬೈ ಮಿಸ್ಟೇಕ್ ಕೈಯಿಂದ ಬಿದ್ದೋದ್ರೂ ಕೂಡ ಏನಾಗಲ್ಲ. ಅದು ಮಾತ್ರ ಇಲ್ಲದೆ ತುಂಬಾ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲನೂ ಬಂದ್ಬಿಟ್ಟು ಈ ಬಾಕ್ಸಲ್ಲಿದೆ. ಸೊ ಇದರದ್ದು ಯೂಸಸ್ ಎಲ್ಲ ಏನೇನು ಅಂತ ಒನ್ ಬೈ ಒನ್ ನೋಡೋಣ. ಇದರಲ್ಲಿ ತುಂಬಾ ಇಂಪ್ರೆಸ್ ಆಗಿರೋದು ಏನಂದರೆ ನನಗೆ ಇದು ಯು ಎಸ್ ಬಿ ಕೇಬಲ್ಲು. ಏನಕ್ಕಂದರೆ ಇದರಲ್ಲಿ ಒಂದೇ ಟೈಮಲ್ಲಿ ನಾವು ಕ್ಯಾಮ್ರಾನು ಮತ್ತು ಮೈಕ್ ಎರಡನ್ನೂ ಬಂದ್ಬಿಟ್ಟು ನಾವು ಚಾರ್ಜ್ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಅದಿಲ್ಲದೆ ಇದು ಫಾಸ್ಟ್ ಚಾರ್ಜಿಂಗ್ ಅಂತಲೂ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ನಾನು ಟೆಸ್ಟ್ ಮಾಡಿಲ್ಲ, ಇನ್ನು ಮಾಡಿಬಿಟ್ಟು ನಾನು ನೋಡಬೇಕು. ಅದು ಮಾತ್ರ ಇಲ್ಲದೆ ತುಂಬಾ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಮತ್ತು ಜಾಯ್ಸ್ಟಿಕ್ ಇದೆ. ಸೊ ಎಲ್ಲನೂ ಬಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಒನ್ಸ್ ಓಪನ್ ಮಾಡಿದ ತಕ್ಷಣ ನೋಡೋದಕ್ಕೆ ಹಿಂಗೆ ಇರುತ್ತೆ. ಸೊ ಟೋಟ್ಲಿ 5 ಚಿಕ್ಕ ಚಿಕ್ಕ ಆಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಇದು ಏನಂತ ನೋಡಿದ್ರೆ ಇದು ಬಂದ್ಬಿಟ್ಟು ನಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಅಂತ ಹೇಳ್ತಾರೆ. ಸೆಪ್ರೇಟಾಗಿ ಇದನ್ನು ಮಾತ್ರ ಮಾರ್ಕೆಟಲ್ಲಿ ತೊಗೊಳ್ಬೇಕಂದ್ರೆ 3-4,000 ಆಗುತ್ತೆ. ಸೊ ಇದು ಮ್ಯಾಗ್ನೆಟಿಕ್ಕು, ನೀವು ಕ್ಯಾಮ್ರಾ ಹತ್ರ ತೊಗೊಂಡು ಹೋದ್ರೇ ಸಾಕು, ಆಟೋಮೆಟಿಕ್ಕಾಗಿ ಅದು ಮೌಂಟ್ ಆಗಿಬಿಡುತ್ತೆ. ಜೊತೆಗೆ ನಮಗೆ ಟೈಪ್ ಸಿ ಪಿನ್ ಕೊಟ್ಟಿದ್ದಾರೆ. ಇದು ಕ್ಯಾಮ್ರಾದಲ್ಲಿ ಕನೆಕ್ಟ್ ಮಾಡ್ಕೊಂಡು ಸೇಮ್ ಟೈಮ್ ನಮ್ಮ ಮೊಬೈಲಲ್ಲೂ ಕನೆಕ್ಟ್ ಮಾಡ್ಕೊಂಡು ಎರಡರಲ್ಲೂ ನಾವು ನೋಡೋ ಥರ ಇದೆ. ನೆಕ್ಸ್ಟ್ ಒಂದು ಜಾಯ್ಸ್ಟಿಕ್ ಒಂದಿದೆ, ಕಂಟ್ರೋಲರ್. ಸೊ ನಾವು ಕ್ಯಾಮ್ರಾ ಪೊಸಿಷನ್ನ ಬಂದ್ಬಿಟ್ಟು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ನಾವು ಕಂಟ್ರೋಲ್ ಮಾಡೋದಕ್ಕೆ ಒಂದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ. ಇದನ್ನು ಡೆಡ್ ಕ್ಯಾಟ್ ಅಂತ ಹೇಳ್ತಾರೆ. ಸೊ ಇದರದ್ದು ಮೇಯ್ನ್ ಪರ್ಪಸ್ ಏನಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಎಸ್, ಸೊ ನಾವೇನಾದರೂ ಔಟ್ಡೋರ್ ಶೂಟಲ್ಲಿ ಏನಾದರೂ ಇದ್ದರೆ ವಿಂಡ್ ನಾಯ್ಸ್ನೆಲ್ಲ ಬಂದ್ಬಿಟ್ಟು ಟೋಟಲಿ ರೆಡ್ಯೂಸ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ವಿಂಡ್ ನಾಯ್ಸ್ ಎಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಡೆಡ್ ಕ್ಯಾಟ್ನ ಯೂಸ್ ಮಾಡ್ತಾರೆ. ಸೊ ಇಂಡೋರ್ ಶೂಟಿಗೆ ಬೇಕಾಗಿಲ್ಲ, ಓನ್ಲಿ ಔಟ್ಡೋರ್ ಶೂಟಿಂಗ್ ಮಾತ್ರ ಈ ಡೆಡ್ ಕ್ಯಾಟ್ ಬಂದ್ಬಿಟ್ಟು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ ಸಿ ಪಿನ್ ಥರನೇ ಬಂದ್ಬಿಟ್ಟು ಆ್ಯಪಲ್ಗೂ ಒಂದು ಪಿನ್ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಒಂದೇ ಫಂಕ್ಷನ್, ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಂಡು ಕೂಡ ನಾವು ನೋಡ್ಕೊಳ್ಬೋದು. ಸೊ ರೆಕಾರ್ಡ್ ಆಗೋ ಟೈಮಲ್ಲೇ ಕೂಡ ನಾವು ಪಿನ್ ಕನೆಕ್ಟ್ ಮಾಡಿ ನಾವು ನೋಡ್ಕೊಳ್ಬೋದು ಹೆಂಗೆ ರೆಕಾರ್ಡ್ ಆಗ್ತಾ ಇದೆ, ಏನೇನು ಆಪ್ಷನ್ಸ್ ಬೇಕಾದರೂ ನಾವು ಮಾಡಿಫೈ ಮಾಡ್ಕೊಳ್ಬೋದು.
ಸೊ ಫೈನಲಿ ನಾವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇರೋ ಕ್ಯಾಮ್ರಾ ಇದೆ. ಸೊ ಇದೇ ಬಂದುಬಿಟ್ಟು DJI ಪಾಕೆಟ್ 2 ಕ್ರಿಯೇಟರ್ ಕಾಂಬೋ. ಸೊ ಇದ್ರ ಜೊತೆ ಒಂದು ಪೌಚ್ ಕೊಟ್ಟಿದ್ದಾರೆ, ತುಂಬಾ ಸಾಲಿಡ್ ಆಗಿದೆ, ನಾವು ಏನೇ ಅಲ್ಲಾಡಿಸಿದ್ರು ಬಂದುಬಿಟ್ಟು ಅದು ಕೆಳಗಡೆ ಬೀಳಲ್ಲ. ಮೇಲ್ಗಡೆ DJI ಬ್ರ್ಯಾಂಡಿಂಗ್ ಇದೆ. ಸೊ ಕ್ಯಾಮ್ರಾ ಬಂದುಬಿಟ್ಟು ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಸೊ ಆಚೆ ಬರದೇ ಇರೋ ಥರ ಅವರು ಕರೆಕ್ಟಾಗಿ ಅವರು ಡಿಸೈನ್ ಮಾಡಿದ್ದಾರೆ. ಸೊ DJI ಪಾಕೆಟ್ 1 ನೋಡಿದ್ರೆ ನಿಮಗೆ ಒಂದು ಬೆಲ್ಟ್ ಕೊಟ್ಟಿರ್ತಾರೆ ಕ್ಯಾಮ್ರಾ ಆಚೆ ಬಿಲ್ಲದೇ ಇರೋದಕ್ಕೆ, ಬಟ್ ಇದರಲ್ಲಿ ಬಂದುಬಿಟ್ಟು ಪರ್ಫೆಕ್ಟಾಗಿ ಡಿಸೈನ್ ಮಾಡಿರೋದೇ ಬಂದುಬಿಟ್ಟು ಕ್ಯಾಮ್ರಾ ಪರ್ಫೆಕ್ಟಾಗಿ ಕೂತ್ಕೊಳೋ ಥರ ಫಿಟ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ವರ್ಲ್ಡಲ್ಲೇ ಟೈನಿಯೆಸ್ಟ್ ಗಿಂಬಲ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಸೊ ಎಸ್, ಇವಾಗವರೆಗೂ ವರ್ಲ್ಡಲ್ಲಿ ಇದಕ್ಕಿಂತ ಚಿಕ್ಕದು ಗಿಂಬಲ್ ಪ್ಲಸ್ ಕ್ಯಾಮ್ರಾ ಬಂದುಬಿಟ್ಟು ಯಾರೂ ಮಾಡಲಿಲ್ಲ, DJI ಅವ್ರದ್ದು ಮಾತ್ರನೇ ಇರೋದು. ಸೊ ಈ ಕ್ಯಾಮ್ರಾ 40,000 ಬರ್ತಾ ಅಂತ ಕೇಳಿದ್ರೆ ಖಂಡಿತ ಹೌದು ಅಂತ ಹೇಳ್ಬೋದು, ಯಾಕಂದರೆ ದೊಡ್ಡ ದೊಡ್ಡ DSLR ಕ್ಯಾಮ್ರಾ ಮಾಡದೇ ಇರೋದು ಎಲ್ಲನೂ ಬಂದುಬಿಟ್ಟು ಇದು ಮಾಡುತ್ತೆ. 16 MP ಕ್ಯಾಮ್ರಾ ಅಂದರೂ ಸೆನ್ಸರ್ ಬಂದುಬಿಟ್ಟು ತುಂಬಾ ಪವರ್ಫುಲ್ ಆಗಿದೆ. ಸೊ ಇದರಲ್ಲಿ ತೆಗಿಯೋ ಫೋಟೋಸ್ ಒಂದೊಂದು ಬಂದುಬಿಟ್ಟು ನಿಮಗೆ DSLRನೇ ಬೀಟ್ ಮಾಡೋ ಅಷ್ಟು ಬಂದುಬಿಟ್ಟು ಕೆಪಾಸಿಟಿ ಇದೆ. ಸೊ ಅಲ್ಟ್ರಾ HD, ಸೊ ಹೈ ರೆಸೊಲ್ಯೂಷನಲ್ಲಿ ಬಂದುಬಿಟ್ಟು ನೀವು 60 FPS ಬಂದುಬಿಟ್ಟು ರೆಡಿ ಮಾಡ್ಬೋದು. ಸೊ ಅಷ್ಟು ರೆಕಾರ್ಡಿಂಗ್ ಮಾಡೋ ಕೆಪಾಸಿಟಿ ಬಂದುಬಿಟ್ಟು ಇದೆ. ಸೊ ಹಾರ್ಡ್ವೇರ್ ಆಗಲಿ ಸಾಫ್ಟ್ವೇರ್ ಆಗಲಿ ಎಲ್ಲದರಲ್ಲೂ ಬಂದುಬಿಟ್ಟು ಟಾಪ್ ನಾಚ್ ಆಗಿದೆ. ಇಷ್ಟು ಚಿಕ್ಕ ಗಿಂಬಲಲ್ಲಿ ತುಂಬಾ ಆಪ್ಷನ್ಸ್ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಫೇಸ್ ಟ್ರ್ಯಾಕಿಂಗ್ ಕೂಡ ಇದೆ. ಸೊ ನೀವೇನಾದರೂ ಒಬ್ಬರೇ ಸಿಂಗಲ್ ಆಗಿ ಸೋಲೋ ಆಗಿ ರೆಕಾರ್ಡ್ ಮಾಡೋರಾಗಿದ್ದರೆ ಫೇಸ್ ಆಬ್ಜೆಕ್ಟ್ನ ಮಾರ್ಕ್ ಮಾಡಿಬಿಟ್ರೆ ಸಾಕು, ಅದೇ ಬಂದುಬಿಟ್ಟು ಕ್ಯಾಮ್ರಾ ಬಂದುಬಿಟ್ಟು ನೀವು ಎಲ್ಲೆಲ್ಲಿ ಮೂವ್ ಆಗ್ತಿರೋ ಅದು ಆಟೋಮ್ಯಾಟಿಕ್ಕಾಗಿ ಮೂವ್ ಆಗುತ್ತೆ. ಸೊ ಇದರದ್ದು ಸೆನ್ಸರ್ ನೋಡ್ಬೋದು, ಪ್ಲಸ್ ಗಿಂಬಲ್ದು ಸ್ಮೂತ್ನೆಸ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಮತ್ತು ಸ್ಪೀಡ್ ಎಲ್ಲನೂ ಬಂದುಬಿಟ್ಟು ಇಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೋದು. ಇದರಲ್ಲಿ ಫುಲ್ HDನೇ ರೆಕಾರ್ಡ್ ಮಾಡೋಕ್ಕಾಗೋದು, ಫುಲ್ HD, ಕ್ವಾಡ್ HD ಮತ್ತು ಅಲ್ಟ್ರಾ HD. ಸೊ ನಿಮ್ಗೆ ಬೇಕಾಗಿರೋ ಆಪ್ಷನ್ನ ನೀವು ಚೂಸ್ ಮಾಡಿಕೊಂಡು ಫ್ರೇಮ್ ರೇಟ್ನ ಕೂಡ ನೀವು ಚೂಸ್ ಮಾಡ್ಕೊಬೋದು. ಒನ್ಸ್ ಡೂ ಇಟ್ ಆಲ್ ಹ್ಯಾಂಡಲ್ ಕನೆಕ್ಟ್ ಮಾಡಾದ್ಮೇಲೆ ನೋಡೋದಕ್ಕೆ ಹಿಂಗೆ ಇರುತ್ತೆ, ಸ್ವಲ್ಪ ಎಕ್ಸ್ಟೆನ್ಷನ್ ಆದಂಗೆ ಇರುತ್ತೆ. ಸೊ ನಮಗೂ ಒಂದು ಒಳ್ಳೆ ಗ್ರಿಪ್ಪು ಸಿಗುತ್ತೆ ಕ್ಯಾಮ್ರಾನ ಇಟ್ಕೊಳೋದಕ್ಕೂ ಆಗಲಿ, ಮತ್ತು ಅದಿಲ್ಲದೆ ಇವಾಗ ವೈರ್ಲೆಸ್ ಮೈಕ್ ಯೂಸ್ ಮಾಡೋಂಗಿದ್ರೆ ಈ ಡೂ ಇಟ್ ಆಲ್ ಹ್ಯಾಂಡಲ್ ಬಂದುಬಿಟ್ಟು ಕಂಪಲ್ಸರಿ ಕನೆಕ್ಟ್ ಮಾಡಲೇಬೇಕು. ಸೊ ಆವಾಗಲೇ ಬಂದುಬಿಟ್ಟು ವೈರ್ಲೆಸ್ಸಾಗಿ ನಾವು ರೆಕಾರ್ಡ್ ಮಾಡೋದಕ್ಕೂ ಆಗೋದು. ಸೊ ಇಟ್ಕೊಂಡು ನಾವು ಕ್ಯಾಮ್ರಾ ರೆಕಾರ್ಡ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಡೂ ಇಟ್ ಆಲ್ ಹ್ಯಾಂಡಲ್ ಕನೆಕ್ಟ್ ಮಾಡಾದ್ಮೇಲೆ ನಾವು ಮೈಕ್ನ ಬಂದುಬಿಟ್ಟು ಸೆಪ್ರೇಟಾಗಿ ಪೇರ್ ಮಾಡಬೇಕು ಅಂತ ಏನಿಲ್ಲ. ಸೊ ಡೂ ಇಟ್ ಆಲ್ ಹ್ಯಾಂಡಲ್ ಕನೆಕ್ಟ್ ಪ್ಲಸ್ ಮೈಕ್ನ ಟರ್ನ್ ಆನ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ಎರಡು ಪೇರ್ ಆಗಿಬಿಡುತ್ತೆ. ಸೊ ಎವ್ರಿ ಟೈಮ್ ನಾವು ಒಂದೊಂದು ಡಿವೈಸ್ ಕನೆಕ್ಟ್ ಮಾಡೋದು ಏನೂ ಬೇಕಾಗಿಲ್ಲ. ಸೊ ಮೈಕಲ್ಲಿ ಒಂದು ಪುಷ್ ಬಟನ್ ಮಾತ್ರ ಇರುತ್ತೆ, ಅದು ಆನ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಅದು ಎರಡು ಪೇರ್ ಆಗಿಬಿಡುತ್ತೆ. ಈ ಮಿನಿ ಟ್ರೈಪಾನ್ನ ಇವಾಗ ನೋಡ್ಬೋದು, ಸೊ ತುಂಬ ಚಿಕ್ಕದಾಗಿದ್ದರೂ ತುಂಬಾ ಸಾಲಿಡ್ ಆಗಿದೆ, ಫುಲ್ ಕಂಪ್ಲೀಟಾಗಿ ಮೆಟಲಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೀವು ಒಬ್ಬರೇ ಸೋಲೋವಾಗಿ ರೆಕಾರ್ಡ್ ಮಾಡಬೇಕು ಅಂತ ಯಾರು ಹೆಲ್ಪ್ ಮಾಡೋದಕ್ಕೆ ಯಾರು ಇಲ್ಲ ಅಂದರೆ ಆರಾಮಾಗಿ ನೀವು ಟ್ರೈಪಾಡ್ನ ಮೌಂಟ್ ಮಾಡಿಬಿಟ್ಟು ಫೇಸ್ ಟ್ರ್ಯಾಕಿಂಗ್ ಆನ್ ಮಾಡಿಬಿಟ್ರೆ ಸಾಕು, ಅದೇ ಬಂದುಬಿಟ್ಟು ನಿಮ್ಮನ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ನೀವು ಎಲ್ಲೆಲ್ಲಿ ಹೋಗ್ತಾಯಿದ್ರೋ ಅದನ್ನು ಬಂದುಬಿಟ್ಟು ರೆಕಾರ್ಡ್ ಮಾಡುತ್ತೆ ಆಟೋಮ್ಯಾಟಿಕ್ಕಾಗಿ. ಕ್ಯಾಮ್ರಾ ಪೊಸಿಷನು ಅದಕ್ಕೆ ತಕ್ಕಂಗೆ ಮೂವ್ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ. ಇದ್ರ ಜೊತೆ ನಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಕೊಟ್ಟಿರ್ತಾರೆ, ಇದನ್ನು ಬಂದುಬಿಟ್ಟು ಕನೆಕ್ಟ್ ಮಾಡಿದ್ರೆ ನಮಗೆ ಪಿಕ್ಚರ್ ಆಗಲಿ ವೀಡಿಯೋ ಆಗಲಿ ಸ್ವಲ್ಪ ವೈಡಾಗೂ ಬ್ರಾಡಾಗೂ ಕಾಣಿಸುತ್ತೆ. ಸೊ ನಮ್ಮ ಫೇಸ್ ತುಂಬ ಹತ್ತಿರ ಇರೋ ಥರ ಇರಲ್ಲ. ಸೊ ಆಲ್ಮೋಸ್ಟ್ ಸಪೋಸ್ ನೀವು ಗ್ರೂಪಾಗಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡೋಂಗಿದ್ರೆ ಸೊ ಬ್ಯಾಕ್ಗ್ರೌಂಡ್ ಎಲ್ಲನೂ ಬಂದುಬಿಟ್ಟು ಇದರಲ್ಲಿ ಕವರ್ ಆಗುತ್ತೆ. ಡೂ ಇಟ್ ಆಲ್ ಹ್ಯಾಂಡಲ್ ತುಂಬಾ ಯೂಸ್ ಆಗುತ್ತೆ, ಒನ್ಸ್ ನೀವು ಕನೆಕ್ಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಬಂದುಬಿಟ್ಟು ಅದರಲ್ಲಿರೋ ಫರ್ಮ್ವೇರ್ ಆಗಲಿ ಏನಾದರೂ ಸಾಫ್ಟ್ವೇರ್ ಏನಾದರೂ ಅಪ್ಡೇಟ್ ಆಗಬೇಕಾ ಎಲ್ಲನೂ ಬಂದುಬಿಟ್ಟು ಆಟೋಮ್ಯಾಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ನೀವು ವೈಫೈಲ್ ಮಾತ್ರ ಕನೆಕ್ಟ್ ಮಾಡಿದರೆ ಸಾಕು. ಇದು ಕೂಡ ನಮ್ಮ ಎಲ್ಲರ ಹತ್ರ ಇರೋ ಸ್ಮಾರ್ಟ್ಫೋನ್ ಥರನೇ, ಏನಾದರೂ ಅಪ್ಡೇಟ್ಸ್ ಏನಾದರೂ ಬಂದರೆ ಆಟೋಮ್ಯಾಟಿಕ್ಕಾಗಿ ಬಂದುಬಿಟ್ಟು ನಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ಆಟೋಮ್ಯಾಟಿಕ್ಕಾಗಿ ವೈಫೈ ಕನೆಕ್ಟ್ ಆದರೆ ಬೈ ಡಿಫಾಲ್ಟ್ ಅಪ್ಡೇಟ್ ಆಗುತ್ತೆ, ಇಲ್ಲಾದರೆ ಮ್ಯಾನ್ಯುವಲಲ್ಲಿ ಕೂಡ ನಾವು ಅಪ್ಡೇಟ್ ಮಾಡ್ಕೊಬೋದು. ಮತ್ತು ಗಿಂಬಲ್ದು ಸ್ಮೂತ್ನೆಸ್ ಬಂದುಬಿಟ್ಟು ನೀವು ಸ್ಲೋ ಆಗಿ ಮೂವ್ ಆಗಬೇಕಾ ಇಲ್ಲ ಫಾಸ್ಟಾಗಿ ಮೂವ್ ಆಗಬೇಕಾ ಅಂತ ಕೂಡ ನೀವು ಅಲ್ಲಿ ಸೆಟ್ಟಿಂಗ್ಸಲ್ಲಿ ಬಂದುಬಿಟ್ಟು ನೀವು ಚೂಸ್ ಮಾಡ್ಕೊಬೋದು. ಜಾಯ್ಸ್ಟಿಕ್ ಕಂಟ್ರೋಲರ್ ಯಾವಾಗಲೂ ಕನೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಚೆ ಕಡೆ ಔಟ್ಡೋರ್ ಶೂಟ್ ಹೋಗೋವಾಗ ಕ್ಯಾಮ್ರಾ ಒಂದೊಂದು ಪ್ಲೇಸಲ್ಲಿ ನಾವು ತಿರುಗಿಸೋದೇ ಬೇಕಾಗಿಲ್ಲ, ಜಸ್ಟ್ ಅದನ್ನು ಲೆನ್ಸ್ನ ಮಾತ್ರ ನಾವು ಪೊಸಿಷನ್ ಮಾಡಿದರೆ ಸಾಕಾಗುತ್ತೆ. ಇದರಲ್ಲಿ ನಾನು ತುಂಬಾ ವೀಡಿಯೋಸ್ನ ಬಂದುಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅದನ್ನು ಬಂದುಬಿಟ್ಟು ಈ ವಿಡಿಯೋದಲ್ಲಿ ನಾನು ಹಾಕಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಕಂಪ್ಲೀಟಾಗಿ ನಾನು ಫುಲ್ HD ಮತ್ತು ಅಲ್ಟ್ರಾ HDಯಲ್ಲಿ ತೆಗೆದಿರೋ ವೀಡಿಯೋಸು ಡೇ ಟೈಮಲ್ಲಿ ಮತ್ತು ಈವ್ನಿಂಗ್ ಮತ್ತು ನೈಟ್ ಟೈಮಲ್ಲಿ ಲೋ ಲೈಟ್ ಕಂಡೀಷನಲ್ಲಿ ಹೆಂಗಿದೆ ಅಂತ ಎಲ್ಲನೂ ಬಂದುಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲೇ ಆ್ಯಡ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಯಾಕಂದರೆ ಈ ವಿಡಿಯೋ ಔಟ್ಪುಟ್ ಬಂದುಬಿಟ್ಟು ನಾನು 1080p ಬಂದುಬಿಟ್ಟು ತೆಗೆಯೋದು. ಸೊ ಅದರದ್ದು ಪಕ್ಕಾ ಒರಿಜಿನಲ್ ಕ್ವಾಲಿಟಿ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ರಾ ಫುಟೇಜ್ನ ಬಂದುಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗಲೇ ನೀವು ಏನಾದರೂ ಪರ್ಚೇಸ್ ಮಾಡೋರಾಗಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ತುಂಬ ಜನ DJI ಪಾಕೆಟ್ ಓದು ವೀಡಿಯೋಸ್ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, ಬಟ್ ಅದೆಲ್ಲನೂ ಬಂದುಬಿಟ್ಟು ವೀಡಿಯೋ ಸಮೇತ ಅವ್ರು ಆ್ಯಡ್ ಮಾಡಿದ್ರಿಂದ ಅದರದ್ದು ಔಟ್ಪುಟ್ ಯಾವ ಕ್ವಾಲಿಟಿಯಲ್ಲಿ ಅವ್ರು ರೆಂಡರ್ ಮಾಡಿರ್ತಾರೋ ಆ ಕ್ವಾಲಿಟಿನೇ ಬಂದುಬಿಟ್ಟು ನಿಮಗೆ ಸಿಗೋದು. ಸೊ ಅದರಿಂದ ನಿಮಗೆ ಎಕ್ಸಾಕ್ಟ್ ಆಗಿರೋ ಕ್ವಾಲಿಟಿ ನಿಮ್ಗೆ ಗೊತ್ತಾಗಲ್ಲ. ಸೊ ಅದರಿಂದಲೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ರಾ ಫುಟೇಜೇ ಬಂದುಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಏನು ಎಡಿಟಿಂಗ್ ಇರಲ್ಲ, ಫಿಲ್ಟರ್ ಅಪ್ಲಿಕೇಶನ್ ಏನಿರಲ್ಲ. ಸೊ ಡೈರೆಕ್ಟಾಗಿ ನಾನು ತೆಗಿಯೋ ವೀಡಿಯೋನ ರಾ ಫುಟೇಜ್ ಆಗಿ ಹಂಗೆ ಅಪ್ಲೋಡ್ ಮಾಡ್ತೀನಿ, ಫೋಟೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗಲೇ ನೀವೇನಾದರೂ ಪರ್ಚೇಸ್
ಅದನ್ನು ನಾನು ಡಿಫ್ರೆಂಟ್ ಸೆಗ್ಮೆಂಟಾಗಿ ತೆಗೆಯೋಣ ಅಂತ ಇದ್ದೀನಿ. ಸೊ ಡೇ ಟೈಮಲ್ಲಿ ಹೆಂಗಿದೆ, ಮತ್ತು ಲೋ ಲೈಟ್ ಕಂಡೀಷನಲ್ಲಿ ಹೆಂಗಿದೆ, ನೈಟ್ ಟೈಮಲ್ಲಿ ಹೆಂಗಿದೆ, ಸೊ ಅದು ಎಲ್ಲನೂ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಮಿಸ್ ಮಾಡಿದೆ ಅದನ್ನು ಖಂಡಿತ ನೋಡಿ. ಸೊ ಫೈನಲಿ ಕನ್ಕ್ಲೂಷನ್ ಏನಂದರೆ, ನೀವು ತುಂಬ ಪ್ಲೇಸಿಗೆ ಟ್ರಾವೆಲ್ ಮಾಡೋರು ಮತ್ತು ತುಂಬ ವೀಡಿಯೋಸ್ ತೆಗಿಯೋರಾಗಿದ್ದರೆ ಖಂಡಿತ ನೀವು ಈ ಪ್ರಾಡಕ್ಟ್ನ ನೀವು ಪ್ರಿಫರ್ ಮಾಡ್ಬೋದು. ಬಟ್ ಆದರೆ ಇದರಲ್ಲಿ ಕ್ರಿಯೇಟರ್ ಕಾಂಬೋ ಬಂದುಬಿಟ್ಟು, ಅನ್ಲೆಸ್ ನೀವು ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದು ತುಂಬ ವೀಡಿಯೋಸ್ ಮಾಡೋರಾಗಿದ್ದರೆ ಮಾತ್ರ ನಿಮ್ಗೆ ಇದು ಯೂಸ್ ಆಗೋದು. ಇಲ್ಲ ಜಸ್ಟ್ ನೀವು ಒಂದು ಫ್ಯಾಮಿಲಿ ಮತ್ತು ನಿಮ್ಮ ಫ್ಯಾಮಿಲಿ ಪಿಕ್ಚರ್ಸು ಮತ್ತು ಫ್ರೆಂಡ್ಸ್ ಜೊತೆ ಪಿಕ್ಚರ್ ವೀಡಿಯೋ ತೆಗಿಯೋದು ಮಾತ್ರ ಸಾಕು ಅಂದರೆ, ನೀವು ನಾರ್ಮಲ್ ಪಾಕೆಟ್ ಟೂನ ಬಂದುಬಿಟ್ಟು ನೀವು ತೊಗೊಳ್ಬೋದು. ಕ್ರಿಯೇಟರ್ ಕಾಂಬೋ ಬೇಕಾಗಿಲ್ಲ. ಇವಾಗವರೆಗೂ ನನ್ನ ಚಾನಲಲ್ಲಿ ನೀವು ನೋಡಿರೋ 99 ವೀಡಿಯೋಸ್ ಎಲ್ಲನೂ ಬಂದುಬಿಟ್ಟು ನನ್ನ ರೆಡ್ಮಿ ನೋಟ್ 7 ಪ್ರೊ ಮತ್ತು ಈಕನ್ HD ಕ್ಯಾಮ್ರಾದಲ್ಲೇ ಬಂದುಬಿಟ್ಟು ನಾನು ಶೂಟ್ ಮಾಡಿರೋದು. ಸೊ ಆದಷ್ಟು ನಾನು ಕ್ವಾಲಿಟಿಯಾಗಿ ಕೊಡೋದಕ್ಕೂ ಟ್ರೈ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತಲೂ ಅನ್ಕೊತೀನಿ. ಸೊ ಇನ್ನು ಮುಂದೆ ಬರೋ ವೀಡಿಯೋಸ್ ಎಲ್ಲನೂ ಬಂದುಬಿಟ್ಟು ಟಾಪ್ ಕ್ಲಾಸ್ ಆಗಿರುತ್ತೆ. ಸೊ ಕ್ವಾಡ್ HD ಇಲ್ಲಾದರೆ ಅಲ್ಟ್ರಾ HDಯಲ್ಲಿ ಮಾತ್ರನೇ ಬರೋದು. ಸೊ ಈ ಕ್ಯಾಮ್ರಾದು ಮ್ಯಾಜಿಕಲ್ ಮೂಮೆಂಟ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡ್ತೀನಿ. ಸೊ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲನೂ ಶೇರ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.